ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ರೀ, ವಿರೋಧ ಪಕ್ಷದವ್ರು ಏನು ಹೇಳ್ಬೇಕೋ ಹೇಳ್ತಾವ್ರೆ, ನಾವೇನು ಕೆಲಸ ಮಾಡ್ಬೇಕೋ ಮಾಡ್ತಾಯಿದ್ದೀವಿ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅಭಿವೃದ್ಧಿ ಮಾಡ್ತಾಯಿದ್ದೀವಿ, ನಮ್ಮ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ದೀವಿ. 8 ಏನು ಮಾಡಿದ್ದೀವಿ, ನಮ್ಮದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಬಿ ಜೆ ಪಿಯವ್ರನ್ನ ಏನು ನಮ್ಮನ್ನು ಹೋಗ್ಲಾಕಾಯ್ತದ? ಬಿ ಜೆ ಪಿಯವರು ವಿರೋಧ ಪಕ್ಷದ ಕೆಲಸ ಮಾಡ್ತಾವ್ರೆ, ಮಾಡಲಿ. ಸರ್ಕಾರ ಐಸಿಯುನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಪಾಪ, ಕಾನೂನು ಸುವ್ಯವಸ್ಥೆ ಹಾಳಾಗಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯ ಕಾರಣ. ಯಾವ ಥರ ಏನು ನಡೀತಾ ಇದೆ ಅಂತ ನೀವೇ ತೋರಿಸ್ತಾ ಇದ್ದೀರಲ್ಲ, ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದೀರಲ್ಲಪ್ಪ. ಕಾನೂನು ಸುವ್ಯವಸ್ಥೆ ಹಾಳಾಗಬೇಕಾದ್ರೆ ಪ್ರಮುಖವಾದ ಕಾರಣಕ್ಕಂದರೆ ಕುಮಾರಸ್ವಾಮಿ ಅವರು. ಕುಟುಂಬಸ್ಥರು ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡ್ತಿದ್ರಲ್ಲ ಸರ್ಕಾರ. ಈ ಕುಮಾರಸ್ವಾಮಿ ಅವರು ಯಾವತ್ತರ ಸತ್ಯ ಹೇಳಿರೋದು ನೋಡಿದ್ದೀರೇನ್ರಿ ನೀವು? ಅವ್ರು ಯಾವಾಗ ಹೇಳ್ತಕ್ಕಂಥದ್ದು ಬರೀ ಸುಳ್ಳೇನೆ, ಸತ್ಯ ಯಾವತ್ತೂ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಅವ್ರು ಮೊದಲೇ ಊಹೆ ಮಾಡ್ಕೊಂಬಿಡ್ತಾರೆ, ನಮ್ದು ಹಿಂಗೆ ಮಾಡ್ತಾರೆ, ನಮ್ದು ಹಿಂಗೆ ಮಾಡ್ಬೋದು ಸರ್ಕಾರ, ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ಬೋದು, ಸಿದ್ದರಾಮಯ್ಯನವ್ರು ಹಿಂಗೆ ಮಾಡ್ಬೋದು ಅಂತ ಊಹೆ ಮಾಡಿಕೊಂಡು ಅದನ್ನು ಹೇಳ್ತಕ್ಕಂಥದ್ದು ಅಷ್ಟು ಬಿಟ್ಟರೆ ಕುಮಾರಸ್ವಾಮಿ ಅವರು ಸತ್ಯ ಹೇಳಿರ್ತಕ್ಕಂಥ ಉದಾಹರಣೆ ಯಾವ ಥರ ಇದ್ದರೆ ದಯಮಾಡಿ ಕೊಡ್ಬೇಕು ತಾವು. ಸರ್, ಈಗ ಪ್ರಜ್ವಲ್ರನ್ನ ಪೆಂಡ್ರೈವ್ ಕೇಸ್ನಲ್ಲಿ ದೇವರಾಜೇಗೌಡ ಅವರು ಹೇಳ್ತಾರೆ, ಡಿ ಕೆ ಶಿ ಹಾಗೂ 4 ಸಚಿವರ ಮೇಲೆ ಆರೋಪ ಮಾಡ್ತಾರೆ ಅವರೇ ಎಣಿಸಿರೋದು. ಮಾಧ್ಯಮದವರು ಇತ್ತೀಚೆಗೆ ಮಾಧ್ಯಮದವರು ಕೂಡ ರಾಜಕಾರಣಿಗಳಾಗ್ಬಿಟ್ಟಿದ್ದೀರಾ ನೀವು. ನೀವು ಸತ್ಯ ಅಸತ್ಯತೆ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ಹೇಳಬೇಕು. ದೇವರಾಜೇಗೌಡ ಮೊದಲಿಂದನೂ ಯಾವ ರೀತಿ ಮಾತಾಡ್ಕೊಂಬತ್ತವನೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ದೇವರಾಜೇಗೌಡ ಮೊದಲಿಂದನೂ ಮೊದಲು ಅವರ ದೇವೇಗೌಡರ ಕುಟುಂಬದ ವಿರುದ್ಧವಾಗಿದ್ದ, ಆಮೇಲೆ ನಮ್ಮ ವಿರುದ್ಧ ಆದ, ಅದೆಲ್ಲ ಬಿ ಜೆ ಪಿಯವರು ಅವ್ರ ಕೈಯಲ್ಲಿ ಆಡಿಸ್ತಾ ಇರತಕ್ಕಂಥ ರೀತಿ. ಬಿ ಜೆ ಪಿಯವರು ಅವ್ನಿಗೆ ಯಾವ ರೀತಿ ಕೀ ಕೊಡ್ತಾರೆ ಆ ರೀತಿ ಕುಣಿತಾನೆ ಅವನು. ಯಾಕೆ ಸಿ ಬಿ ಐಗೆ ಯಾಕೆ ಒಪ್ಪಿಸ್ಬೇಕು? ನಮ್ದೊಂದೇ ಉದಾಹರಣೆ ಕೊಡ್ತೀನಿ. ಬಿ ಡಿ ಸಿ ಸಿ ಬ್ಯಾಂಕ್ ಆ ಕಾರಣ ನಮ್ಮ ಬೆಂಗಳೂರು ಬಿ ಡಿ ಸಿ ಬ್ಯಾಂಕ್ ಬೆಂಗಳೂರು ಬ್ಯಾಂಕ್ ಆಗಣನ ಸಿ ಬಿ ಐಗೆ ಒಪ್ಪಿಸಿ ಎಷ್ಟು ವರ್ಷ ಆಯಿತು? ಏನು ತೀರ್ಪು ಬಂದೈತೆ ಸಿ ಬಿ ಐಗೆ? 35 ವರ್ಷ ಆಯಿತು ಸಿ ಬಿ ಐಗೆ ಒಪ್ಪಿಸಿ. ಸಿ ಬಿ ಐಯಿಂದ ಏನು ತೀರ್ಪು ಬಂತು? ಯಾಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು? ಎಸ್ ಐ ಟಿನಲ್ಲಿ ತೀರ್ಮಾನ ಆಗಲಿ, ಎಸ್ ಐ ಟಿನಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ಆಮೇಲೆ ಸಿ ಬಿ ಐ ಯೋಚನೆ ಮಾಡ್ತಕ್ಕಂಥದ್ದು. ಎಸ್ ಐ ಟಿ ರಿಪೋರ್ಟೇ ಇನ್ನೂ ಬಂದಿಲ್ಲ, ನೀವು ಆಗಲೇ ಸಿ ಬಿ ಐಗೆ ಒಪ್ಪಿಸಿ ಅಂತಂದರೆ ನೀವು ಇದನ್ನು ತಪ್ಪಿಸ್ಕೊಳಕ್ಕ? ನೀವು ರಕ್ಷಣೆ ತೊಗೊಳಕ್ಕ? ಸಿ ಬಿ ಐ ಅಂತಂದರೆ ಸೆಂಟ್ರಲ್ದು, ಸೆಂಟ್ರಲ್ಗೆ ಹೋದರೆ ನಾವು ಅದನ್ನು ರಕ್ಷಣೆ ತೊಗೋಬೋದು ಅಂತಂದ್ಬಿಟ್ಟು ಜನತಾ ದಳದವ್ರು ಒತ್ತಡ ಇರಬೇಕಿದು. ಹೌದ್ರಿ, ಎಸ್ ಐ ಟಿ ರಾಜ್ಯ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥದ್ದು, ಅದು ಕೇಂದ್ರ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥದ್ದು ಸಿ ಬಿ ಐ. ಅಂದರೆ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಡಿ ಮಾಸ್ಟರ್ ಅಂತೇಳಿ ಸಿ ಡಿ ಮಾಡುವಂಥದ್ದು ಟ್ರ್ಯಾಪ್ ಮಾಡುವಂಥದ್ದಲ್ಲಿ ನಂಬರ್ 1 ಅಂತೇಳಿ ಆರೋಪ ಮಾಡುವಂಥದ್ದು. ಯಾರ ನಾವು ಇವನಿಗೆ ಪ್ರಜ್ವಲ್ಗೆ ಸಿ ಡಿ ಮಾಡು ಅಂತ ಹೇಳಿದ್ವೇನ್ರಿ? ಡಿ ಕೆ ಶಿವಕುಮಾರ್ ಅವ್ರು ಏನೋ ಫೋನ್ ಮಾಡಿ ಹೇಳಿದ್ರೆ ಸಿ ಡಿ ಮಾಡಿ ಗುರು ಅಂತ? ಅಥವಾ ನಾವೇನಾರು ಹೋಗಿ ಆ ರೂಮಲ್ಲಿ ನಿಂತ್ಕೊಂಡು ಸಿ ಡಿ ಮಾಡಿದ್ದೀವೇನ್ರಿ? ಕುಮಾರಸ್ವಾಮಿಗಂತೂ ತಲೆಕೆಟ್ಟದೆ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾದ್ರೂ ಸರಿಯಾಗಿ ವರ್ತನೆ ಮಾಡ್ರಪ್ಪ, ದಯಮಾಡಿ ಮನವಿ ಮಾಡ್ತೀವಿ. ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ. ಎದುರುಗಡೆ ನಿಮ್ಮ ಎದುರುಗಡೆ ಕಾಣೋದು ಯಾರಿಗೆ? ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು? ಡಿ ಕೆ ಶಿವಕುಮಾರ್ ಅವ್ರು ಇನ್ಯಾರು ಕಾಣ್ತಾರ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು, ನಿದ್ದೆಗಣ್ಣಲು ಡಿ ಕೆ ಶಿವಕುಮಾರು. ಅಂದರೆ ಸರ್, ಈಗ ಒಕ್ಕಲಿಗ ನಾಯಕತ್ವದ ಅಂದರೆ ಡಿ ಕೆ ಶಿವಕುಮಾರ್ ಏನಾದರೂ ಕ್ರೆಡಿಟ್ ತಗೊಂತಾ ಇದಾರೆ ಅಂತೇಳಿ ಈ ಥರ ಮಾಡ್ತಿದ್ದಾರೆ ಅಂತೇಳಿ. ಒಕ್ಕಲಿಗ ನಾಯಕತ್ವ ಈಗ ಜನತಾ ದಳದಲ್ಲಿ ಇತ್ತು ಮೊದಲು, ಈಗ ಅದು ಛಿದ್ರ ಛಿದ್ರ ಆಗ್ತಾ ಇದೆ, ಈಗ ಎಲ್ಲ ಕಡೆ ವಿಭಜನೆ ಆಗ್ತಾ ಇದೆ. ಈಗ ಎಲ್ಲರೂ ಕೂಡ ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೆಚ್ಚು ಪ್ರಾಬಲ್ಯ ಇರತಕ್ಕಂಥದ್ದು ಒಕ್ಕಲಿಗರ ನಾಯಕತ್ವ ಇರತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೇ. ನೀವೆಲ್ಲವನ್ನ ನೋಡ್ಕೊಂಬನ್ನಿ, ನೀವು ಕಾಂಗ್ರೆಸ್ನಲ್ಲೇ ಹೆಚ್ಚು ಒಕ್ಕಲಿಗರ ನಾಯಕತ್ವ ಇರತಕ್ಕಂಥದ್ದು. ಈಗ ಹೋಗಿ ಇವರು ಜೆ ಡಿ ಎಸ್ನವರು ಒಕ್ಕಲಿಗ ನಾಯಕತ್ವ ಇರತಕ್ಕಂಥ ಪಕ್ಷನ ತಗೊಂಡೋಗಿ ಮೋದಿ ಪಾದದಲ್ಲಿ ಅಡ ಇಟ್ಬಿಟ್ಟವ್ರೆ. ಅಡ ಇಟ್ಟ ಮೇಲೆ ಒಕ್ಕಲಿಗರ ನಾಯಕತ್ವ ಮುಗಿತಲ್ಲ, ಅಲ್ಲೇನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಾ? ಮಾಡೋಕ್ಕೆ ಹೇಳಿ ನೋಡೋಣ, ಘೋಷಣೆ ಮಾಡೋಕ್ಕೆ ಮುಗಿತಲ್ಲ ಕುಮಾರಸ್ವಾಮಿ ಅವ್ರದ್ದು. ಹೆಂಗೋ ಆ ಕಡೆ ಈ ಕಡೆ ಇಬ್ಬರು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮುಖ್ಯಮಂತ್ರಿ ಆಯ್ತಿದ್ರು. ಈಗ ಅಲ್ಲಿ ಬಿ ಜೆ ಪಿನಲ್ಲಿ ಅದೆಲ್ಲ ನಡೆಯಲ್ಲ. ಬಿ ಜೆ ಪಿನಲ್ಲಿ ಮಹಾರಾಷ್ಟ್ರದಲ್ಲಿ ಸಿಂಧೆನ ಏನು ಮಾಡಿದ್ರು, ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಪಾಪ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ನಾಯಕರಾಗ್ಬಿಡ್ತಾರೋ, ನನ್ನ ನಾಯಕತ್ವ ಎಲ್ಲಿ ಹೋಗ್ಬಿಡ್ತದೋ, ಒಕ್ಕಲಿಗರು ಎಲ್ಲಿ ಡಿ ಕೆ ಶಿವಕುಮಾರ್ ಕಡೆ ವಾಲ್ಬಿಡ್ತಾರೋ ಅಂತೇಳಿ ಪದೇ ಪದೇ ನಿನ್ನೆ ನಾನು ನೋಡಿದೆ. ಶಿವರಾಮೇಗೌಡ ಮಾಡಿರೋ ತಪ್ಪು, ಶಿವರಾಮೇಗೌಡ ಶಿಕ್ಷೆ ಅನುಭವಿಸ್ಲಿ, ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹಾಕ್ಬೇಕಲ್ಲಿ. ಶಿವರಾಮೇಗೌಡರು ಏನಾರು ತಪ್ಪು ಮಾಡಿದರೆ ಅದಕ್ಕೆ ಶಿವರಾಮೇಗೌಡರು ಹೊಣೆ ಮಾಡಬೇಕು. ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದೆ ಮಾತಿಗೆ ಮುಂಚೆ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಕುಟುಂಬಕ್ಕೆ ಹೀಗೆ ಮಾಡಬೇಕಾಗಿತ್ತ ನೀವು? ನಮ್ಮ ಕುಟುಂಬಕ್ಕೆ ಹೀಗೆ ತೊಂದರೆ ಕೊಡಬೇಕಾಗಿತ್ತ ನೀವು?